ಮುಂದೆ ಬರಬೇಡಿ. ನಾನು ಭಾಸ್ಕರ್ ರೆಡ್ಡಿ ಅಂತ, ಖಾಸಗಿ ಶಾಲಾ ಅನುದಾನ ಅನುದಾನರಹಿತ ಖಾಸಗಿ ಶಾಲೆಗಳ ಜಿಲ್ಲಾ ಅಧ್ಯಕ್ಷ. ಇವತ್ತಿನ ದಿವಸ ನಮ್ಮ ಸ್ನೇಹಿತರುಗಳು ಶಿರಾ ತಾಲೂಕು ಅಸೋಸಿಯೇಷನ್ ಅವರು ಶಿಕ್ಷಕರ ದಿನಾಚರಣೆಯನ್ನು ಪ್ರತಿ ವರ್ಷದಂತೆ ವಾಡಿಕೆಯಂತೆ ಮಾಡ್ತಾ ಇದ್ದಾರೆ. ತುಂಬ ಹೃದಯವಂತರು ಖಾಸಗಿ ಶಾಲಾ ಆಡಳಿತ ಮಂಡಳಿ, ಪರ್ಟಿಕ್ಯುಲರ್ ಆಗಿ ಶಿರಾ ಅಸೋಸಿಯೇಷನ್ನಲ್ಲಿ ತುಂಬ ಹೃದಯವಂತಿಕೆ ಇದೆ, ಒಗ್ಗಟ್ಟಿದೆ, ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಪ್ರತಿ ಸಾರಿ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ರಿಪಬ್ಲಿಕ್ ಡೇ ಫಂಕ್ಷನ್ ಇರ್ಬೋದು, ಬೇರೆ ಇರ್ಬೋದು, 100% ರಿಸಲ್ಟ್ ಬರ್ತಾ ಇರೋದು ಖಾಸಗಿ ಶಾಲೆಗಳವರಿಂದನೇ ಹೆಚ್ಚಿಗೆ, ಸರ್ಕಾರಿ ಶಾಲೆಗಳಿಗಿಂತ ಹೆಚ್ಚಿಗೆ ಖಾಸಗಿ ಶಾಲೆಗಳಿಂದ ಬರ್ತಾ ಇದೆ. ಆದರೆ ಅವ್ರನ್ನ ಯಾರೂ ಗುರುತಿಸಲ್ಲ, ಅವ್ರಿಗೊಂದು ವಿಶಸ್ಸು ಸಹಿತ ಡಿ ಡಿ ಪಿ ಓ ಆಗಲಿ ಬಿ ಇ ಓಗಳಾಗಲಿ ಆ ಶಾಲೆಗಳವ್ರಿಗೆ ತಿಳಿಸಲ್ಲ, ಕನ್ವೆ ಮಾಡಲ್ಲ. ಆಮೇಲೆ ಶಿಕ್ಷಕರ ದಿನಾಚರಣೆ ಅಂತ ಮಾಡ್ತಾರೆ, ಆ ಶಿಕ್ಷಕರ ದಿನಾಚರಣೆ ಮಾಡುವಾಗ ಅವ್ರಿಗೆ ಊಟ ತಿಂಡಿಗಾಗಲಿ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ ದುಡ್ಡಿಗೆ ಮಾತ್ರ ಖಾಸಗಿ ಶಾಲೆಯವರು ಬೇಕು. ಖಾಸಗಿ ಶಾಲೆ ಟೀಚರ್ಗಳನ್ನ ಒಬ್ಬರನ್ನ ಇಲ್ಲಿವರೆಗೂ ಶಿಕ್ಷಕರ ದಿನಾಚರಣೆಯಲ್ಲಿ ಸನ್ಮಾನ ಮಾಡಿದ್ದು ನನಗಂತೂ ಜ್ಞಾಪಕ ಇಲ್ಲ. ಅವ್ರು ಕರೆಯೋದು ಇಲ್ಲ, ಯಾರನ್ನು ಗುರುತಿಸಲ್ಲ. ಸೊ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾಗ ಗೌರ್ಮೆಂಟ್ನವ್ರು ಏನು ಮಾಡಬೇಕು, ಅದರಲ್ಲಿ 70% ಖಾಸಗಿ ಶಾಲೆಯವರೇ ಮಾಡ್ತಾಯಿದ್ರು, ಸರ್ಕಾರದವರು ಅವ್ರನ್ನ ಗುರುತಿಸದೇ ಇರೋದು. ಯಾಕೆಂದರೆ ಖಾಸಗಿ ಶಾಲೆಯಲ್ಲಿ ಪಾಠ ಮಾಡ್ತಾ ಇರೋ ಟೀಚರ್ಸು ಟೀಚರ್ಸ್ ಅಲ್ವಾ ಅವರು, ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತಾರೆ ಮಕ್ಕಳಿಗೆ. ಸರ್ಕಾರಿ ಶಾಲೆಯಲ್ಲಿ ಅಥವಾ ಸರ್ಕಾರಿ ನೌಕರರ ಮಕ್ಕಳಿಗೆ ಮಾತ್ರ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ. ಬೇರೆಯವರು ರ್ಯಾಂಕ್ ಬಂದಿರಲಿ, 625-623 ತೊಗೊಂಡಿದ್ರು, ಅವ್ರನ್ನ ಯಾರು ಕರೆದು ಸನ್ಮಾನ ಮಾಡೋದಾಗಲಿ, ಕಂಪ್ಯೂಟರ್ ಕೊಡೋದಾಗಲಿ, ಇನ್ನೊಂದಾಗಲಿ ಮಾಡಲ್ಲ. ಈ ಒಂದು ತಾರತಮ್ಯ ಮಾಡಬಾರ್ದು ಅಂತ ಸರ್ಕಾರ ಹೇಳುತ್ತೆ, ಆದರೆ ಮಾಡ್ತಾ ಇರೋದೇ ಸರ್ಕಾರ ಮಾಡ್ತಾ ಇದೆ. ದಯವಿಟ್ಟು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಸಂದರ್ಭದಲ್ಲಿ ಕೇಳಿಕೊಂಡು ನಮ್ಮ ಶಿರಾ ತಾಲೂಕು ಅಸೋಸಿಯೇಷನ್ನು ಎಲ್ಲ ಸನ್ಮಿತ್ರರಿಗೆ ದೇವರು ಒಳ್ಳೇದನ್ನು ಮಾಡಲಿ, ತುಂಬ ಒಳ್ಳೇದು ಮಾಡ್ತಾ ಇದ್ದಾರೆ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಖಾಸಗಿ ಕೊಡಬೇಕು ಅಂತ, ಅದ್ರ ಜೊತೆಗೆ ಸರ್ಕಾರಿ ಶಾಲೆ ಮಕ್ಕಳಿಗೂ ಕೊಡಲಿ, ಖಾಸಗಿ ಶಾಲೆಯವ್ರಿಗೂ ಕೊಡ್ಬೇಕು. ಖಾಸಗಿ ಶಾಲೆಯವ್ರಿಗೂ ಕೊಡಬೇಕು. ಇಂಡಿಪೆಂಡೆನ್ಸ್ ಡೇ ಫಂಕ್ಷನಲ್ಲಿ ಮೊನ್ನೆ ಮಧುಗಿರಿಯಲ್ಲಿ, ಮಧುಗಿರಿ ಒಂದು ಶಾಲೆಯಲ್ಲಿ, ಚಿರಕ್ ಪಬ್ಲಿಕ್ ಸ್ಕೂಲ್ ಅನ್ನೋ ಒಂದು ಶಾಲೆಯಲ್ಲಿ ಒಂದು ಮಗು ವೈಷ್ಣವಿ ಅಂತ ಹಳ್ಳಿಯಿಂದ ಬಂದಿರೋ ಮಗು 625-623 ಮಾರ್ಕ್ಸ್ ತೊಗೊಂಡಿದೆ, ಅಂದರೆ ಸ್ಟೇಟಲ್ಲಿ 3rd ರ್ಯಾಂಕ್ ಬಂದಿದೆ ಆ ಮಗು. ಆ ಮಗುನ ಅಲ್ಲಿ ಒಂದು ಕರೆದು ಸ್ಟೇಜಲ್ಲಿ ಸನ್ಮಾನ ಮಾಡುವಂಥ ಒಂದು ಸೌಜನ್ಯ ಇಲ್ಲದಂಗೆ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ನಾನು ಸ್ಟೇಜ್ ಮೇಲೆ ಇದ್ದೆ, ಅನೌನ್ಸ್ ಮಾಡ್ತಾಯಿದ್ರು. ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಇವರು ಡಿಸ್ಟ್ರಿಕ್ಟ್ ಟಾಪರ್ಸು, ಇವರು ತಾಲೂಕು ಟಾಪರ್ಸು ಅಂತ ಅನೌನ್ಸ್ ಮಾಡ್ತಾಯಿದ್ರು. ಬಿಟ್ಟರೆ ಆ ಮಗು 623 ತೊಗೊಂಡಿರೋದು ಡಿಸ್ಟ್ರಿಕ್ಟಿಗೆ ಹೆಮ್ಮೆ ತಾನೆ. ಡಿಸ್ಟ್ರಿಕ್ಟಿಗೆ ಬಂದಿದ್ದ 3rd ರ್ಯಾಂಕು ಸ್ಟೇಟ್ ರ್ಯಾಂಕು ಅಂದರೆ ಹೆಮ್ಮೆನೇ. ಆದರೆ ಆ ಮಕ್ಕಳನ್ನ ಕರೆದು ಮಾಡದೇ ಇದ್ದರೆ ಆ ಮಕ್ಕಳಲ್ಲಿ ಎಷ್ಟು ಖಿನ್ನತೆ ಉಂಟಾಗುತ್ತೆ, ಎಷ್ಟು ನೋವು ಪಡ್ತಾರೆ ಆ ಮಕ್ಕಳು. ಲ್ಯಾಪ್ಟಾಪ್ ಎಲ್ಲ ಪ್ರೆಸೆಂಟ್ ಮಾಡಿದ್ರು ಆ ಬೇರೆ ಬೇರೆ ಮಕ್ಕಳಿಗೆ, ಈ ಮಕ್ಕಳಿಗೆ ಲ್ಯಾಪ್ಟಾಪ್ ಪ್ರೆಸೆಂಟ್ ಮಾಡಲಿಲ್ಲ. ಈ ಒಂದು ತಾರತಮ್ಯ ಹೋಗಲಾಡಿಸ್ಬೇಕು. ಆ ನಿಟ್ಟಿನಲ್ಲಿ ಶಿರಾ ತಾಲೂಕಿನವ್ರ ಮುಂಚೂಣಿಯಲ್ಲಿ ಅವರೊಂದು ಬರವಣಿಗೆ ಮಾಡಿ ಕೊಟ್ಟಿದ್ದಾರೆ, ಒಂದು ಹಾದಿಯಲ್ಲಿ ನಡೀತಾ ಇದ್ದಾರೆ. ಅದೇ ಹಾದಿಯಲ್ಲಿ ನಾವು ಜಿಲ್ಲೆಯಿಂದನೂ ಸಹ ಮಾಡ್ತಾ ಇದ್ದೀವಿ. ಇದನ್ನು ನವೆಂಬರ್ 16 ಡೇಟ್ ಫಿಕ್ಸ್ ಆಗಿದೆ, ಮಾಡ್ತಾ ಇದ್ದೀವಿ. ನಮ್ಮ ಶಿರಾ ಸ್ನೇಹಿತರು ಏನು ಮಾಡ್ತಾ ಇದ್ದಾರೆ ಅದನ್ನು ಇನ್ನೂ ಸ್ವಲ್ಪ ಬೇರೆ ತಾಲೂಕುಗಳಿಗೂ ಅಪ್ಸಣ ಅಂತೇಳಿ ಆ ಥರನೇ ಫಾಲೋ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಅವರೆಲ್ಲ ಒಬ್ಬ ಬೆಸ್ಟ್ ಟೀಚರ್ ಯಾವ್ಯಾವ ಶಾಲೆಗಳಿದೆ ತಾಲೂಕಲ್ಲಿ ಅವ್ರೇನು ರೆಕಮೆಂಡ್ ಮಾಡ್ತಾರೆ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅದು ತುಂಬ ದೊಡ್ಡ ಭಾಳ ದೊಡ್ಡ ಒಂದು ಈವೆಂಟ್ ಅದು. ಯಾಕೆಂದರೆ ಆ ಟೀಚರ್ಸಿಗೆ ನಾವು ಕೊಡುವಂಥ ಗೌರವ ಅದು. ವರ್ಷಾನುಗಟ್ಟಲೆ ಖಾಸಗಿ ಶಾಲೆಯಲ್ಲಿ ದುಡ್ದಿರ್ತಾರೆ, ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ, ಒಳ್ಳೆ ಪ್ರಜೆಗಳನ್ನು ತಯಾರು ಮಾಡಿ ಹೊರಗಡೆ ಕಳಿಸ್ತಾರೆ. ಅಂಥವ್ರನ್ನ ನಾವು ಗುರುತಿಸ್ತಾ ಇದ್ರೆ ಕಷ್ಟ ಆಗುತ್ತೆ. ಸರ್ಕಾರ ಮಾಡದೇ ಇದ್ದಾಗ ನಾವಾದರೂ ಮಾಡಬೇಕು ಅಂತೇಳಿ ಅವ್ರು ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೇದು. ಮತ್ತೆ ಬತ್ತಿರೋದು ಇವತ್ತು ನಮ್ಮ ಶಿರಾ ತಾಲೂಕು ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ರಾಧಾಕೃಷ್ಣನವರ 122ನೇ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೇವೆ. ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಮ್ಮ ಶಾಸಕರ ಉದ್ಘಾಟನೆಯೊಂದಿಗೆ ನಮ್ಮ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಹಾಗಾಗಿ ಇದೊಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮ ಆಗ್ತಾ ಇದೆ. ಶಿಕ್ಷಕ ಹೇಗಿರಬೇಕು, ಅವರ ನೆರೆದೇ ಆಗಿರಬೇಕು ಅಂತೇಳಿ ಒಂದು ಬಿಂಬಿಸೋದ್ರ ಮೂಲಕ ನಾವು ಶಿಕ್ಷಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಕವಿತಾ ಕೃಷ್ಣ ಅವರು ತುಮಕೂರು ಖ್ಯಾತ ಸಾಹಿತಿಗಳು, ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಎಲ್ಲ 38 ಖಾಸಗಿ ಶಾಲೆಗಳ ಶಿಕ್ಷಕರು, ಆಡಳಿತ ಮಂಡಳಿಯವರು ಎಲ್ಲರೂ ಸೇರಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಶಿರಾ ತಾಲೂಕಲ್ಲಿ ನೀಡ್ತಾ ಇದ್ದೇವೆ. ಕಳೆದ ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ, ಅದೇ ರೀತಿ ಈ ವರ್ಷವೂ ಕೂಡ ಇಲ್ಲಿ ನಾವು ಮಾಡ್ತಾ ಇದ್ದೀವಿ, ಮುಂದಿನ ವರ್ಷಗಳು ಕೂಡ ನಾವು ಮಾಡೋರಿದ್ದೇವೆ.
ಸರ್, ಈ ಸಂದರ್ಭದಲ್ಲಿ ನಿಮ್ಮ ಅನುದಾನ ರಹಿತ ಶಾಲೆಗಳದ್ದು ಏನು ಕುಂದುಕೊರತೆ ಇದಾವೆ, ಏನು ಸರ್ಕಾರದ ಗಮನ ತರಕ್ಕೆ ಇಷ್ಟಪಡ? ಕುಂದುಕೊರತೆ ಹೇಳ್ತಾವಾದ್ರೆ ದೊಡ್ಡ ಒಂದು ಪಟ್ಟಿ ಮಾಡ್ಬೋದು, ಆದರೂ ಕೂಡ ಈ ಖಾಸಗಿ ಶಾಲೆಯವರು ಮುಖ್ಯವಾಹಿನಿಗೆ ಜನಗಳನ್ನು ತರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಆಡಳಿತದಲ್ಲಿರ್ತಕ್ಕಂಥವರು ಖಾಸಗಿ ಶಾಲೆಯವರನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಯಾಕೆಂದರೆ ಅವರಿಂದ ನಮಗೆ ಸಿಗ್ಬೇಕಾಗಿರ್ತಕ್ಕಂತಹ ಸಹಕಾರ ಸಂಪೂರ್ಣವಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥ ಅಳಲು ನಮ್ಮಲ್ಲಿದೆ. ದಯವಿಟ್ಟು ಅದೊಂದನ್ನು ಹೊರತುಪಡಿಸ್ಬಿಟ್ಟು ನಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಡ್ಲಿ ಅಂತ ಅವರೆಲ್ಲ ಕೇಳ್ಕೊಂಡು. ನನ್ನ ಹೆಸರು ಕೋಟೆ ಚಂದ್ರಶೇಖರ್ ಅಂತೇಳಿ, ಶಿರಾ ತಾಲೂಕು ಅನುದಾನ ರಹಿತ ಖಾಸಗಿ ಶಾಲೆ ಒಕ್ಕೂಟದ ಕಾರ್ಯದರ್ಶಿ ಹಾಗೂ ಶ್ರೀರಕ್ಷಾ ವಿದ್ಯಾನಿಕೇತನದ ಶಾಲೆಯ ಮುಖ್ಯಸ್ಥರು. ನಾವಿವತ್ತು ಶಿಕ್ಷಕರು ಹೇಗಿರಬೇಕು, ಶಿಕ್ಷಕರು ಶಾಲೆಯಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಮತ್ತು ಜೊತೆಗೆ ಅವರಿಗೆ ಗೌರವವನ್ನು ಕೊಡಬೇಕು. ಶಿಕ್ಷಕರಿಗೆ ನಾವು ಇವತ್ತು ಸನ್ಮಾನ ಮಾಡ್ತಾ ಇದ್ದೇವೆ, ಪ್ರತಿಯೊಂದು ಶಾಲೆಯಿಂದ ಒಬ್ಬರಿಗೆ, ಅಂದರೆ ಒಂದು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಕಡೆಯಿಂದ ಒಬ್ಬರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಾವು ಶಿಕ್ಷಕರನ್ನು ಗುರುತಿಸುತ್ತಾ ಇದ್ದೀವಿ. ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಗುರುತಿಸುತ್ತೆ, ಆದರೆ ನಾವು ಅಸೋಸಿಯೇಷನ್ ಮುಖಾಂತರ ಗುರುತಿಸಬೇಕು ಅನ್ನೋ ಒಂದು ಉದ್ದೇಶ. ಹಾಗಾಗಿ ನಮ್ಮ ಶಾಲೆಗಳ ಒಕ್ಕೂಟದಿಂದ ನಾವು ಈ ಶಿಕ್ಷಕರ ದಿನಾಚರಣೆಯನ್ನು ಹಾಗೂ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹೆಸರಿನಲ್ಲಿ ನಾವಿವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಮುಖ್ಯ ಅತಿಥಿಗಳಾಗಿ ಕವಿತಾ ಕೃಷ್ಣ ಅವರು ಆಗಮಿಸ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು. ಸರ್, ಎಷ್ಟು ವರ್ಷದಿಂದ ಆಚರಣೆ ಮಾಡಿ? ಇದು 4ನೇ ವರ್ಷ ಸರ್. ಒಂದು, ಮೊದಲನೇದಾಗಿ ನಾವು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಾಡಿದ್ವಿ, ಅದಾದ ನಂತರ ಮೂರನೇ ವರ್ಷದಲ್ಲಿ ಈಗ ಮಾಡ್ಕೊಂಡು ಬರ್ತಾ ಇದೆ. ಸರ್, ಈಗ ಸಮಾಜದ ಒಂದು ಒಳಿತಿಗಾಗಿ ಏನು ನಿರ್ಧಾರ ತಗೊಂತೀರಾ? ಈ ಖಾಸಗಿ ಅನುದಾನ ರಹಿತ ಶಾಲೆಗಳು ಏನಾರು ಒಂದು ಈ ಸಂದರ್ಭದಲ್ಲಿ ಈ ಥರ ವರ್ಕ್ ಮಾಡಬೇಕು ಅಂತ ಯಾವ ನಿರ್ಧಾರ ತಗೊಂತಿದ್ರು? ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಐ ಡೊನೇಷನ್ ಈ ಥರದ್ದು ಯಾವುದಾದ್ರೂ ಒಂದು ಸೊಸೈಟಿಗೆ ಏನಾದ್ರು ಕೊಡೋಕ್ಕೆ ಇಷ್ಟಪಡ್ತೀವಿ. ನಾವು ಇಲ್ಲಿ ಏನು ಸೇರಿದ್ದೀವಿ, ಇಷ್ಟು ಖಾಸಗಿ ಶಾಲೆಯವರು ಆತ್ಮಪೂರ್ವಕವಾಗಿ ಹೇಳಬೇಕು ಅಂತಂದರೆ, ನಾವು ಯಾರೂ ಹೆಚ್ಚಿನ ಫೀಸನ್ನು ತಗೊಳ್ತಾ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥದ್ದು ಬಿ ಡಿ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಅಂಥ ಮಕ್ಕಳೇ ಹೆಚ್ಚಿಗೆ ಇರೋದ್ರಿಂದ ನಾವು ಅದಕ್ಕೆ ಜಾಸ್ತಿ ಇಷ್ಟಪಡ್ತಾ ಇಲ್ಲ. ಜೊತೆಗೆ ನಾವು ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದೇವೆ. ಖಾಸಗಿ ಶಾಲೆಗಳು ಅಂತ ಹೇಳಿದ್ರೆ ದುಡ್ಡು ಮಾಡೋ ವಿಚಾರ ಅಲ್ಲ. ನಾವು ಏನಾದರೂ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು. ಒಬ್ಬ ವ್ಯಕ್ತಿ ಅಂದರೆ, ಈಗ ನಾನು ಒಂದು ಶಾಲೆ ಮಾಡಿದ್ದೀನಿ ಅಂತಂದರೆ ಅದಕ್ಕೆ ಪ್ರತಿಯಾಗಿ ನಾನು ಏನಾದರೂ ಈ ದೇಶಕ್ಕೆ, ಈ ಊರಿಗೆ, ನಮ್ಮವರಿಗೆ ಬಿಟ್ಟು ಕೊಟ್ಟು ಹೋಗಬೇಕು. ಆ ಉದ್ದೇಶದಿಂದ ನಮ್ಮ ಎಲ್ಲ ಖಾಸಗಿ ಶಾಲೆಗಳು ನಿರಂತರವಾಗಿ ಕೆಲಸ ಮಾಡ್ಕೊಂಬಂದಿದೆ. ಈಗ ಮೊನ್ನೆ ನಾವು ಸಂತ್ರಸ್ತ ಇದಕ್ಕೆ ಒಂದು 7-8 ಲಕ್ಷಗಳು ವಸ್ತುಗಳನ್ನು ತೆಗೆದುಕೊಂಡೋಗಿ ನಾವೇ ನೇರವಾಗಿ ಫಲಾನುಭವಿಗಳಿಗೆ ನೇರವಾಗಿ ಕೊಟ್ಟು ಬಂದ್ವಿ. ಹಾಗೆ ಕಳೆದ ಸಾರಿನೂ ಕೂಡ ನಾವು ಫಲಾನುಭವಿಗಳಿಗೆ ಕೊಟ್ಟು ಬಂದಿದ್ವಿ. ಇಂಥ ಕೆಲಸಗಳನ್ನು ನಮ್ಮ ಅಸೋಸಿಯೇಷನ್ ಮುಖಾಂತರ ಮಾಡ್ಕೊಂಡು ಬರ್ತಾ ಇದ್ದೀವಿ. 4 ವರ್ಷದಿಂದ ಈ ಖಾಸಗಿ ಅನುದಾನ ರಹಿತ ಶಾಲೆ ಒಕ್ಕೂಟವನ್ನು ಮಾಡಿಕೊಂಡು ಇದು ಜನ್ಮ ದಿನಾಚರಣೆ ಆಚರಿಸ್ಬೇಕು, ಶಿಕ್ಷಕ ದಿನಾಚರಣೆ ಅಂತ ಇದು ಮಾಡಿದ್ದೀರಲ್ಲ, ಅದಕ್ಕೆ ಸ್ಫೂರ್ತಿ ಏನು, ಯಾಕೆ ಅದು ತರ ನಿರ್ಧಾರ? ನಾನು ರಮೇಶ್ ಬಾಬು ಅಂತ ಒಕ್ಕೂಟದ ಅಧ್ಯಕ್ಷರಾಗಿದ್ದೀನಿ ಹಾಗೂ ವಾಸವಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿದ್ದೀನಿ. ನಮ್ಮ ಖಾಸಗಿ ಶಿಕ್ಷಣ ಶಾಲೆ ಯಾರಿದ್ದರೆ ಅವರಿಗೆ ಸರ್ಕಾರದವರು ಈ ಶಿಕ್ಷಕರ ದಿನಾಚರಣೆಯಿಂದ ಯಾರೂ ಗುರುತಿಸ್ತಾ ಇರಲಿಲ್ಲ ಪ್ರೈವೇಟ್ ಸ್ಕೂಲ್ಸ್ನವ್ರನ್ನ, ಟೀಚರ್ಸ್ನ. ಹಂಗಾಗಿ ಒಂದು ನಮಗೆ ನಮ್ಮಲ್ಲೇ ಇರೋನ್ನ ಒಂದು ಒಕ್ಕೂಟ ಮಾಡಿಕೊಂಡು ನಾವು ಯಾಕೆ ಗುರುತಿಸಿ ಅವರಿಗೆ ಸನ್ಮಾನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ನಮಗೆ ಬಂತು. ಹಂಗಾಗಿ ನಾವು ಈ 3-4 ವರ್ಷದಿಂದಲೂ ಇದೇ ಥರ ಮಾಡಿ ಪ್ರತಿಯೊಬ್ಬ ಸ್ಕೂಲ್ನವ್ರನ್ನು ಗುರುತಿಸಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಗುರುತಿಸ್ಕೊಂಡು ಅವ್ರಿಗೆ ಒಕ್ಕೂಟದಿಂದ ಸನ್ಮಾನ ಮಾಡ್ತಾ ಇದ್ವಿ ಪ್ರತಿ ವರ್ಷ. ಖಾಸಗಿ ಶಿಕ್ಷಣ ಸಂಸ್ಥೆ ವೃತ್ತಿಯಿಂದ ಇವತ್ತೇನು ಇವರು ಡಾಕ್ಟರ್ ರಾಧಾಕೃಷ್ಣನ್ ಹೆಸರಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡೋದು ನಾನು ಇಷ್ಟೇ. ಇವತ್ತು ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಏನು ಗುರುಕುಲಗಳು ಅಂತ ಇದ್ವೋ ಅಲ್ಲಿಂದ ಈ ಪ್ರಾರಂಭವಾದಂಥ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವತ್ತಿನವರೆಗೂ ತನ್ನದೇ ಆದಂಥ ರೀತಿಯಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತವೆ. ಇವತ್ತು ಸರ್ಕಾರದ ಒಂದು ಶಿಕ್ಷಣ ಸಂಸ್ಥೆಗಳಿಗಿಂತ ಹೆಚ್ಚಾಗಿ ರೀತಿಯಲ್ಲಿ ಇವತ್ತು ಒಂದು ಒಳ್ಳೆಯ ಶಿಕ್ಷಣವನ್ನು, ಒಳ್ಳೆಯ ಕ್ವಾಲಿಟಿಯನ್ನು ಕೊಡ್ತಾ ಇದ್ದಾವೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಆದರೆ ಇವತ್ತೇನು ನೋವು ಎಂದರೆ, ಇವತ್ತು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ದುಡಿದಿರ್ತಕ್ಕಂಥ ಎಲ್ಲ ಟೀಚರ್ಸ್ ಏನಿದ್ದಾರೆ, ಇವತ್ತು ಅವರ ಕೊಡ್ತಕ್ಕಂಥ ಸಂಬಳ ನಿಜವಾಗಲೂ ಏನಂದರೆ ಇವತ್ತು 6,000 ರಿಂದ 8,000 10,000 ಒಳಗೆ ಕೊಡ್ತಾ ಇದ್ದೀವಿ. ಆದರೂ ಕೂಡ ಅವರ ನಿಷ್ಠೆ ನಿಜವಾಗಲೂ ಇವತ್ತು ಒಂದು ನಮ್ಮ ಒಂದು ಹೆಮ್ಮೆ ತರೋಂಥ ವಿಚಾರ. ಇವತ್ತು 30,000 40,000 50,000 ತಗೊಂಡ ಈ ಏನು ಸರ್ಕಾರಿ ಶಾಲೆಗಳಲ್ಲಿ
ಇವತ್ತು ಏನು ಶಿಕ್ಷಣ ಕೊಡ್ತಾರೋ ಅವ್ರಿಗಿನ್ನ ಒಂದು ಒಳ್ಳೆಯ ಕ್ವಾಲಿಟಿಯನ್ನು ಇವತ್ತು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಯ ಇವ ಟೀಚರ್ಸ್ಗಳು ಕೊಡ್ತಾರೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸರ್ಕಾರಕ್ಕೆ ಮತ್ತೊಮ್ಮೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಒಂದು ಅಂಗ ಅಂತ ಅನ್ನೋ ಒಂದು ರೀತಿಯಲ್ಲಿ ಪರಿಗಣಿಸಲಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಓಕೆ ಬನ್ನಿ. ಹಲವಾರು ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ ಶಿಕ್ಷಕರ ದಿನಾಚರಣೆಗೆ.